ಸಾಕಷ್ಟು ವಿವರವಾಗಿ ಶಿವಬರಾಣಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಚಂದ್ರಶೇಖರ್ ಅವರು ಪ್ರಶ್ನೆಗಳೇನ ಇದೆಯಾ? ಇಲ್ಲ ಸರ್, ನನ್ನ ಕಡೆಯಿಂದ ಯಾವ ಪ್ರಶ್ನೆ ಇಲ್ಲ. ಸಂದೇಶ್ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿ ಸಾಕಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೇಡಮ್. ಶ್ರೇಯಸ್ ಅವ್ರು ಏನಾದ್ರೂ ಪ್ರಶ್ನೆ ಇದೆಯಾ? ಏನಿಲ್ಲ, ಇವರು ಹಾಗೆ ಹೆಸರು ಅಪಿಯರ್ ಆಯ್ತು, ಯಾರು ಅಂತ ನೋಡೋಣ ಅಂತ ಬಂದೆ. ಇವ್ರು ಯಾರು ಗೊತ್ತಿಲ್ಲ, ಪರಿಚಯ ಮಾಡ್ಕೋಬೇಕಲ್ಲ. ಸರ್, ಇವರು ಮೇಡಮ್ ಶೋಭಾರಾಣಿ ಅಂತ ಸರ್. ಸರ್, ಮೈಸೂರು ತಾಲೂಕಿನ ನಾಗವಾಲ ಪಂಚಾಯತಿಯಲ್ಲಿ ಇವರು ಪಿಡಿಒ ಆಗಿ ಕೆಲಸ ಮಾಡ್ತಾ ಇದಾರೆ. ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಒಂದು ಸ್ಕೀಮ್ ಬಂದಿದ್ದಾಗ ಅದರಲ್ಲಿ ಅವರು ಪ್ರಿಯಾಪಟ್ಟಣದ ಮಾಲಂಗಿ ಪಂಚಾಯತಿಯ ಒಂದು ವರದಿಯನ್ನ ತಯಾರಿಸಿ ಅದಕ್ಕೆ ರಾಷ್ಟ್ರ ಮಟ್ಟದ ಎರಡನೇ ಪ್ರಶಸ್ತಿ ಕೂಡ ಬಂದಿದೆ ಸರ್. ಸರ್, ನನ್ಗೆ ಗೊತ್ತಿವ್ರು, ಅದಕ್ಕೆ ಬಂದಿದ್ದು ನನಗೆ. ನನ್ಗೆ ಅಲೆ ಪಥ್ಯ. ಸರಿ ಸರಿ, ಖುಷಿ ಆಯ್ತು. ಅವರು ಮಾತಾಡೋದು ನೋಡಿರ್ಲಿಲ್ಲ, ಸಾಧನೆ ಗೊತ್ತಿತ್ತು, ಸಾಧನೆಗಳು ಖುಷಿ ಆಯ್ತು ಇವ್ರನ್ನ ನೋಡಿ. ಸೊ ಇವ್ರು ಇಲ್ಲಿ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ಮತ್ತೆ ಇನ್ನೊಂದಷ್ಟು ದಿನ ಬಂದು ಇನ್ನೊಂದಷ್ಟು ಮಾಹಿತಿ ಕೊಡಿ, ನಿಮ್ಮಂಗೆ ಇನ್ನೊಂದಷ್ಟು ಜನ ಪಿಡಿಒಗಳಾಗ್ಲಿ ಅಂತ ಹೇಳಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗೆ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಆಗ್ಲಿ, ಇದ್ರ ಬಗ್ಗೆ ಆಗ್ಲಿ ಏನಿಲ್ಲ, ಪ್ರಶ್ನೆಗಳಂತೂ ಸುಮಾರು ಆಲ್ರೆಡಿ ಕೇಳಿರ್ತೀರಿ. ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ. ಮೇಡಮ್, ನನಗೆ ಇನ್ನೊಂದು ಪ್ರಶ್ನೆ ಇತ್ತು ಮೇಡಮ್. ಈಗ ನಾರ್ಮಲ್ ಆಗಿ ನೀವು ಈ ಹುದ್ದೆಗಳನ್ನೆಲ್ಲ ತಗೊಂತಾರಲ್ಲ ಮೇಡಮ್, ಪಿ ಡಿ ಒ, ಅದು ಹೇಗೆ ಹುದ್ದೆನ ಇದು ಮಾಡ್ತಾರೆ? ಹೊಸದಾಗಿ ಜಾಯ್ನ್ ಆಗಬೇಕು ಅನ್ನೋರಿಗೆ ಹೇಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಇದರಲ್ಲಿ? ಸರ್, ಈಗ ಸರ್ಕಾರದಿಂದ ಎಲ್ಲೆಲ್ಲಿ ಕಾಲಿದೆಯೋ ಅದನ್ನ ಮಾನಿಟರ್ ಮಾಡಿ ಆ ಒಂದು ಸಂಬಂಧಪಟ್ಟ ಇಲಾಖೆ ಅದನ್ನ ಕಾಲ್ ಫರ್ ಮಾಡ್ತದೆ, ಇಷ್ಟು ಹುದ್ದೆಗಳಿದೆ ಅಂತ. ಸೊ ಒನ್ಸ್ ಅದು ಕಾಲ್ ಫರ್ ಆದ್ಮೇಲೆ, ನೋಟಿಫಿಕೇಶನ್ ಆದ ನಂತರದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಅವೈಲೇಬಿಲಿಟಿ ಇದೆ, ಮಾಹಿತಿಗಳು ಅದೆಲ್ಲವನ್ನು ಕೂಡ ನಾವು ಡಿಗ್ರಿ ಮುಗಿಸಿರುವಂತ ಮಕ್ಕಳಿಗೆ ನಾವು ತಲುಪಿಸ್ತೀವಿ. ಅದಲ್ಲದೆ ಕೂಡ ಶಾಲೆ ಕಾಲೇಜುಗಳು ಕೂಡ ಮಾಹಿತಿ ಹೋಗುತ್ತೆ. ಮತ್ತೆ ಚುನಾಯಿತ ಪ್ರತಿನಿಧಿಗಳು ಈಗ ಒಂದೊಂದು ವಾರ್ಡಿಂದ ಎಲೆಕ್ಟ್ ಆಗಿ ಬಂದಿರ್ತಾರಲ್ಲ, ಅಂತ ಒಂದು ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ನಾವು ಮಾಹಿತಿಯನ್ನ ಕೊಡ್ತೀವಿ. ಸೊ ಸಂಬಂಧಪಟ್ಟವ್ರು ಯಾರು ಆಕಾಂಕ್ಷಿಗಳಿದ್ದಾರೋ ಅವರು ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ಬಂದು ಅವರು ಮಾಹಿತಿಯನ್ನ ಪಡ್ಕೋಬಹುದು. ಮತ್ತೆ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತೀವಿ. ಒಂದ್ ವೇಳೆ ಅವ್ರಿಗೆ ಹಣಕಾಸಿನ ತೊಂದರೆ ಇದ್ದು ಕೂಡ ಅದಕ್ಕೂ ಕೂಡ ನಮ್ಮಲ್ಲಿ ಸಹಾಯ ಮಾಡ್ತೀವಿ. ಮತ್ತೆ ಎಲ್ಲಿ ತರಬೇತಿಯನ್ನ ತಗೋಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ ಸರ್. ಇದು ಪಿ ಡಿ ಒ ಅಂತ ಒಂದೇ ಅಲ್ಲ, ಬೇರೆ ಬೇರೆ ಹುದ್ದೆಗಳು ಆಗಾಗ ಕಾಲ್ಫರ್ ಆಗ್ತಿರುತ್ತೆ, ಅದನ್ನು ಕೊಡ್ತೀವಿ. ಅದಲ್ದೇನೆ ಕೂಡ ನಾವು ಈಗಾಗ್ಲೇ ಈಗ ಪಿ ಯು ಸಿ ನಂತರದಲ್ಲಿ ಏನು ಅನ್ನೋ ಪ್ರಶ್ನೆ ಬೇಕಾದಷ್ಟು ಇರುತ್ತೆ. ಸೊ ಅದ್ ಹತ್ತನೇ ಕ್ಲಾಸ್ ಆದ ನಂತರ ಏನು, ಪಿ ಯು ಸಿ ಆದ ನಂತರ ಏನು, ಡಿಗ್ರಿ ಆದ ನಂತರ ಏನ್ ಮಾಡ್ಬೇಕು ಅನ್ನೋದು ಎಷ್ಟೋ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಕೂಡ ನಾವು ಲೈಬ್ರರಿನಲ್ಲಿ ಒದಗಿಸ್ತಾ ಇರ್ತೀವಿ. ಸೊ ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮಲ್ಲಿ ಆ ಒಂದು ಸಬ್ಜೆಕ್ಟ್ ವಿಷಯ ತಜ್ಞರನ್ನ ಕರೆಸಿ ಉಪನ್ಯಾಸ ಕೊಡ್ಬೇಕು ಅನ್ನೋದು ಕೂಡ ನಮ್ಮಲ್ಲಿದೆ, ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ತುಂಬಾ ಸಂತೋಷ ಮೇಡಮ್. ಆಮೇಲೆ ಇನ್ನೊಂದು ಒಂದು ಪ್ರಶ್ನೆ ಬೇಕಿತ್ತು ಮೇಡಮ್, ಅದೇನಂತಂದ್ರೆ ಈಗ ತುಂಬಾ ಜನ ಡಿಮೋಟಿವೇಟ್ ಆಗ್ಬಿಡ್ತಾರೆ, ತುಂಬಾ ಜನಕ್ಕೆ ಈ ಬಹಳಷ್ಟು ಕೆಲಸಗಳಿಗೆ ಅಪ್ಲೈ ಮಾಡ್ತಾರೆ, ಸಿಗಲ್ಲ. ಅವರಿಗೆ ಯಾವ್ದೋ ರೀತಿಯಾದಂತಹ ಕೌನ್ಸಿಲಿಂಗ್ ಗಳೆಲ್ಲ ನೀಡ್ತೀರಾ ಮೇಡಮ್ ನೀವು ಇದರಿಂದ ಸಪೋರ್ಟ್ ಆಗಿ ಮಾರಲ್ ಆಗಿ? ಕೌನ್ಸಿಲಿಂಗ್ ಅನ್ನೋ ತರದೆಲ್ಲ ನಾವೇನು ಕೊಡ್ತಾ ಇಲ್ಲ, ಬಟ್ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಟ್ರೈನಿಂಗ್ಸ್ ಗಳಿಗೆ ನಾವು ಕೊಡ್ತೀವಿ ಸರ್. ಅದನ್ನ ನಮ್ಗೆ ಬೇಕಾದಷ್ಟು ಎನ್ ಜಿ ಒಗಳು ಅದ್ರ ವರ್ಕ್ ಮಾಡ್ತಾ ಇರುತ್ತೆ. ಸೊ ಆ ರೀತಿಗಳಲ್ಲಿ ನಾವು ಅವ್ರಿಗೆ ತರಬೇತಿಯನ್ನ ಕೊಡೋದಕ್ಕೆ ನಾವು ಕಳಿಸ್ತಾ ಇದೀವಿ ಮಕ್ಳುಗಳಿಗೆ. ಸೊ ಬರೀ ಡಿಗ್ರಿ ಆದ ತಕ್ಷಣ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಎಲ್ರೂ ಆಕಾಂಕ್ಷಿಗಳಾದ್ರೆ ಎಲ್ರಿಗೂ ಎಲ್ಲಿ ಸರ್ಕಾರಿ ಕೆಲಸ ಸಿಗುತ್ತೆ, ಅದಿಲ್ದೇನೂ ಕೂಡ ಸಸ್ಟೈನ್ ಆಗ್ಬೋದು. ಸೊ ಆ ನಿಟ್ಟಿನ ನಾವೇನು ಸುಮಾರು ರೋಟರಿ ಕ್ಲಬ್ ಗಳಾಗಿರ್ಬೋದು, ಎಷ್ಟೋ ರೋಟರಿ ಕ್ಲಬ್ ಗಳಿಗೆ ಮುಂದೆ ಬರ್ತಿದ್ದಾವೆ ಈ ತರ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಹೇಳ್ಕೊಡಕ್ಕೆ, ಅದನ್ನೆಲ್ಲ ಕೊಡಿಸ್ತಿದೀವಿ. ಮತ್ತೆ ಹೆಚ್ಚಾಗಿ ಸರ್ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳು ತುಂಬಾ ಕ್ರಿಯಾಶೀಲವಾಗಿ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಹೆಚ್ಚೆಚ್ಚು ತರಬೇತಿಗಳನ್ನ ಹೆಣ್ಮಕ್ಳಿಗೆ ಕೊಡ್ತೀವಿ. ಈಗ ಟೆರಾಕೋಟಾಗಳು ಮಣಿಗಳನ್ನ ಮಾಡುವಂತದ್ದು, ಅದಕ್ಕೆ ತರಬೇತಿ ಕೊಟ್ಟು ಮಾರ್ಕೆಟಿಂಗ್ ಸೌಲಭ್ಯಗಳನ್ನು ಒದಗಿಸ್ತಾ ಇದೀವಿ. ಈಗ ಸ್ಯಾನಿಟರಿ ಪ್ಯಾಡ್ಸ್ ಗಳನ್ನ ಹೇಗೆ ಮಾಡ್ಬೇಕು ಮನೆಗಳಲ್ಲೇ ಕಾಟನ್ ಅನ್ನ ಬಳಸಿ ಅನ್ನೋದು ಕೂಡ ಕೆಲವು ಎನ್ ಜಿ ಒಗಳು ಬಂದು ಹೇಳ್ಕೊಡ್ತಾ ಇದಾರೆ. ಅಟ್ ಲೀಸ್ಟ್ ಮಾರಾಟ ಮಾಡ್ತಿದ್ದು ಆ ಹೆಣ್ಮಕ್ಳು ಅವರೇ ತಮ್ಮಗಳಿಗೆ ಬೇಕಾಗಿರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ ಪ್ರಿಪೇರ್ ಮಾಡ್ಕೋಬಹುದು. ಮತ್ತೆ ಮನೆಗಳೇ ಆಗಿರುವಂತಹ ಮಿಕ್ಸಿ ರಿಪೇರಿ, ಪ್ಲಬ್ಬಿಂಗ್ ರಿಪೇರಿಗಳ ಇವೆಲ್ಲವೂ ಕೂಡ ಮಾಡ್ಕೋಬಹುದು ಹೆಣ್ಮಕ್ಳು ಅನ್ನೋದನ್ನ ಅವೆಲ್ಲವನ್ನು ತರಬೇತಿ ಕೊಡ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಆ ಡಿಮೋಟಿವೇಟ್ ಆದವರಿಗೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ತರ ಏನು ಕೊಡ್ತಾ ಇಲ್ಲ, ಬಟ್ ಅವ್ರಿಗೆ ಅದನ್ನ ಹೊರತುಪಡಿಸಿ ಪರ್ಯಾಯವಾಗಿ ಏನ್ ಮಾಡ್ಬೋದು ಅದನ್ನ ನಾವು ಮಾಡ್ತಾ ಇದ್ದೀವಿ. ಮೇಡಮ್, ವಿಚಾರ ಕೇಳ್ಬೇಕಿತ್ತು ಮೇಡಮ್. ಅದೇನಂತಂದ್ರೆ ಈಗ
ಈ ಸರ್ಕಾರ ಯೋಜನೆಗಳೆಲ್ಲ ಹೊಸ ಹೊಸ ಯೋಜನೆಗಳೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಘೋಷಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಮತ್ತೆ ಜಾಗೃತಿ ಮೂಡಿಸುವಂಥದ್ದು ನಿಟ್ಟಿನಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ನಿಮ್ಮ ಡಿಜಿಟಲ್ ಗ್ರಂಥಾಲಯ ಹಮ್ಮಿಕೊಂಡಿದೆಯಾ? ಸರ್, ಈಗ ನಾನು ಹಾಗೆ ಹೇಳಿದ ಹಾಗೆ ಮೊದಲು ನಮ್ಗೆ ಡಿಜಿಟಲ್ ಗ್ರಂಥಾಲಯದ ಕಾನ್ಸೆಪ್ಟ್ ಇತ್ತದ ಅವ್ರದ್ದು ಒಂದೇ ಫೋಟೋ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಎಲ್ಲರಿಗೂ ಮಾಹಿತಿಗಳನ್ನ ಸಿಗ್ಬೇಕು, ಸೊ ಬೆರಳ ತುದಿಯಲ್ಲಿ ಅವ್ರಿಗೆ ಬೇಕಾಗಿರೋ ಮಾಹಿತಿ ಅಷ್ಟೇ, ಅದಕ್ಕೆ ಅಷ್ಟೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡಿಜಿಟಲ್ ಲೈಬ್ರರಿ ಆಯ್ತು. ಅದ್ರಿಗೆ ಕಳೆದ ವರ್ಷದಿಂದ ಡಿಜಿಟಲ್ ಲೈಬ್ರರಿಗಳು ಮಾಹಿತಿ ಕೇಂದ್ರಗಳಾಗಿ ಇನ್ಫಾರ್ಮೇಶನ್ ಸೆಂಟರ್ಸ್ ಗಳಾಗಿ ಕೂಡ ಕೆಲಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಗ್ರಾಮ ಪಂಚಾಯತಿಗಳು ಸರ್ಕಾರದಿಂದ ಬರುವಂತ ಹೊಸ ಹೊಸ ಯೋಜನೆಗಳು ಅನುದಾನಗಳು ಎಲ್ಲವನ್ನು ಕೂಡ ನಾವು ಅಲ್ಲಿ ನಾವು ಮಾಹಿತಿ ಕೇಂದ್ರದಲ್ಲಿ ಕೊಡ್ತಾ ಇದೀವಿ. ಸೊ ಅದೇನಾಗ್ತಿದೆ ಅಂದ್ರೆ, ಯಾರೇ ಒಬ್ರು ಅಲ್ಲಿ ರೈತರಾಗಿರ್ಬೋದು, ರೈತರಿಗೆ ಬೇಕಾಗಿರುವಂತದ್ದಾಗಿರ್ಬೋದು, ಸಣ್ಣ ಸಣ್ಣ ಉದ್ದಿಮೆದಾರರಿಗೆ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಏನಾದ್ರು ಸೌಲಭ್ಯ ಸಿಗುತ್ತೆ, ಎಲ್ಲವನ್ನು ಕೂಡ ನೀವು ಗ್ರಂಥಾಲಯದಲ್ಲಿ ಪಡ್ಕೋಬಹುದು. ಈಗ ಯಾವ್ದಾರ ಹೊಸದಾಗಿ ಒಂದು ಸ್ಕೀಮ್ ಬರ್ತಿದೆ ಅಂತ ಅಂದ್ರೆ, ಯಾವ ಯೋಜನೆ ಬಂದಿದೆ, ಸೊ ಆ ಯೋಜನೆಯಿಂದ ಯಾರ್ಯಾರಿಗೆ ಯಾವ ಯಾವ ಫಲಾನುಭವಿಗೆ ಅನುಕೂಲ ಆಗ್ತಿದೆ ಅನ್ನೋದು ಸಿಗುತ್ತೆ. ಉದಾಹರಣೆಗೆ ಮೊನ್ನೆ ಮೊನ್ನೆ ನಮ್ಗೆ ಏನಾಯ್ತು ಅಂದ್ರೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಈಗ ಒಂದು ಯೋಜನೆ ಬಂದಿದೆ. ಏನಂತ ಅಂದ್ರೆ, ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಕೊಡ್ಬೇಕು ಅಂದ್ರೆ ಹಿಂದೆ ಏನಿತ್ತು ಅಂದ್ರೆ, ಅವರು ವಾಸವಿರುವಂತ ಮನೆಯ ದಾಖಲಾತಿಗಳು ಇದ್ರೆ ಅವ್ರಿಗೆ ವಿದ್ಯುತ್ ಶಕ್ತಿ ಸೌಲಭ್ಯ ಸಿಗ್ತಾ ಇತ್ತು. ಸೊ ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ತಾತ ಮುತ್ತಾತನ ಕಾಲದಿಂದನು ಆ ಜಾಗದಲ್ಲಿ ವಾಸ ಇದ್ದಾರೆ, ಆದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಪತ್ರಗಳು ಇಲ್ಲ. ಅವ್ರಿಗೆ ಹೇಗ್ ಬಂತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸರ್ಕಾರ ಅವ್ರಿಗೆ ಕೊಟ್ಟಿದ್ದ ಅಥವಾ ಅವ್ರು ಯಾರಾದ್ರು ಅವ್ರ ತಾತ ಮುತ್ತಾತಂದು ಬೇರೆಯವರಿಂದ ಕ್ರಯಕ್ಕೆ ಪಡೆದಿದ್ದ ಅನ್ನೋದು ಯಾವ ಮಾಹಿತಿನೂ ಇಲ್ಲ, ಅವ್ರತ್ತ ಯಾವ ಪತ್ರಗಳು ಇಲ್ಲ, ಯಾವ ಖಾತೆನೂ ಇಲ್ಲ. ಬಟ್ ಆ ಜಾಗದಲ್ಲಿ ಸುಮಾರು ವರ್ಷಗಳಿಂದ ವಾಸ ಇರ್ತಾರೆ. ಪಾಪ, ಈ ಎಲ್ಲ ಕಾರಣಗಳಿಂದ ಅವ್ರಿಗೆ ವಿದ್ಯುತ್ ಶಕ್ತಿ ಸೌಲಭ್ಯ ಸಿಗ್ತಾ ಇರಲಿಲ್ಲ. ಬಟ್ ಸರ್ಕಾರ ಈಗ ಏನ್ ಮಾಡಿದೆ ಅಂದ್ರೆ, ಅವ್ರ ಹತ್ರ ಬರೀ ಈಗ ಆಧಾರ್ ಕಾರ್ಡ್ ಇದ್ರೆ ಸಾಕು, ಮತ್ತೆ ರೇಷನ್ ಕಾರ್ಡ್ ಇದ್ರೆ ಸಾಕು, ನಾವು ವಿದ್ಯುತ್ ಶಕ್ತಿ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಮಾಹಿತಿನ ನಾವು ನಮ್ಮ ಲೈಬ್ರರಿನಲ್ಲಿ ಇಡ್ತಾ ಇದೀವಿ. ಸೊ ಲೈಬ್ರರಿ ಮುಖಾಂತರ ಅವ್ರೇನಾಗುತ್ತೆ, ಅಲ್ಲಿಗೆ ಬಂದ್ರೆ ಸಾಕು, ಅವ್ರ ಆಧಾರ್ ಕಾರ್ಡ್ ಇದನ್ನೆಲ್ಲ ತಗೊಂಡ್ಬಂದ್ರೆ ನಾವು ಆ ಯೋಜನೆಗೆ ಅವ್ರನ್ನ ಫಲಾನುಭವಿಯಾಗಿ ಸೇರ್ತೀವಿ. ಸೊ ಈ ಇದು ಒಂದು ಎಕ್ಸಾಂಪಲ್. ಈ ರೀತಿ ನಾವು ನೂರಾರು ಯೋಜನೆಗಳು, ಯಾವ್ದು ನಮ್ಮ ಇಲಾಖೆ ಅಂತಲ್ಲ, ಗ್ರಾಮೀಣಾಭಿವೃದ್ಧಿ ಒಂದೇ ಅಲ್ಲ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ಮೀನುಗಾರಿಕೆ ಆಗಿರ್ಬೋದು, ಮತ್ತೆ ತೋಟಗಾರಿಕೆ ಇಲಾಖೆ, ಆ ಎಲ್ಲ ಮಾಹಿತಿಗಳು ಕೂಡ ಸಿಗೋ ತರ ನೋಡ್ಕೊಂತಾ ಇದ್ದೀವಿ. ಸರ್, ಒಂದ್ ಸಣ್ಣ ಸಬ್ಮಿಷನ್. ಈಗ ನನ್ನ ಸ್ನೇಹಿತರಾದ ಅಬ್ದುಲ್ ಅವ್ರು ಬಂದಿದ್ದಾರೆ, ಅವರು ಈ ಕಾರ್ಯಕ್ರಮನ ಮುಂದುವರ್ಸ್ಕೊಡ್ತಾರೆ. ನಂದು ಒಂದ್ ಸಣ್ಣ ಪರ್ಸನಲ್ ಕೆಲಸ ಇರೋದ್ರಿಂದ ನಮ್ ದಯವಿಟ್ಟು. ನಮಸ್ಕಾರ ಹೇಳ್ರಿ. ಅಬ್ದುಲ್ ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಥ್ಯಾಂಕ್ ಯು ಮೇಡಮ್, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಸ್ವಲ್ಪ ಲೀವ್ ಆಗ್ತೀನಿ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ಹೇಳಬೇಕು ಅಂದ್ರೆ, ತುಂಬಾ ಕೆಲಸ ಮಾಡಿದ್ದಾರೆ ಡಿಜಿಟಲ್ ಲೈಬ್ರರಿ, ಅವರೇ ಒಂದು ರೀತಿ ನಮ್ಗೆಲ್ಲ ಸ್ಫೂರ್ತಿ. ಸೊ ಹಾಗಾಗಿ ಅವರು ಹೆಚ್ಚು ಅವರ ಅನುಭವಗಳನ್ನ ಹಂಚ್ಕೊತಾ ಇರ್ತಾರೆ. ಅಬ್ದುಲ್ ಅವರೇ ದಯವಿಟ್ಟು ಕಂಟಿನ್ಯೂ ಮಾಡಿ, ನಾನು ಲೀವ್ ಆಗ್ತಾ ಇದ್ದೀನಿ. ಶೋಭಾ ಮೇಡಮ್, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಮೇಡಮ್, ತುಂಬಾ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಎಲ್ರನ್ನು ಕ್ಷಮೆ ಕೋರ್ತಾ ಇದ್ದೇನೆ. ಮುಖ್ಯವಾಗಿ ತುರ್ತಾಗಿ ಜಿಲ್ಲಾ ಪಂಚಾಯತಿಗೆ ಬರ್ಲಿಕ್ಕೆ ಒಂದು ಕರೆ ಬಂದಿದ್ರಿಂದ ಬಂದು ಇಲ್ಲಿ ಸಿಕ್ಕಾಕೊಂಡೆ. ಮರಳಿ ಈಗ ಹೊರಡ್ತಾ ಇದ್ದೀನಿ. ಸೊ ಡ್ರೈವಿಂಗ್ ಅಲ್ಲಿ ಇದ್ದೀನಿ, ಆದ್ರೂ ಕೂಡ ಜಾಯಿನ್ ಆಗಿದ್ದೀನಿ. ಇಲ್ಲಿ ಮಾತಾಡ್ಲಿಕ್ಕೆ ಮೊದಲನೇದಾಗಿ ನನ್ನ ಇನ್ವೈಟ್ ಮಾಡಿದಂತ ಲೋಕೇಶ್ ಸರ್ ಅವರಿಗೂ ಸಂದೇಶ್ ಅವರಿಗೂ ಧನ್ಯವಾದಗಳನ್ನ ಮೊದಲನೇದಾಗಿ ಹೇಳ್ತೇನೆ. ಡಿಜಿಟಲ್ ಗ್ರಂಥಾಲಯಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಗ್ರಂಥಾಲಯ ಇಲಾಖೆಯ ಅಧೀನದಿಂದ ಈ ಕೋವಿಡ್ ಸಂದರ್ಭದಲ್ಲಿ 2020 ಆಗಸ್ಟ್ ಅಂತ್ಯದ ವೇಳೆಗೆ ಗ್ರಾಮ ಪಂಚಾಯತಿಗಳಿಗೆ ಹಸ್ತಾಂತರ ಮಾಡಲಾಯಿತು. ಸೋ ಈ ಸಂದರ್ಭದಲ್ಲಿ ಅಲ್ಲಿವರೆಗೆ ಗ್ರಂಥಪಾಲಕರಿಗೆ ವೇತನ ಇರಲಿ, ಗ್ರಂಥಾಲಯ ವ್ಯವಸ್ಥೆ ಇರಲಿ, ಇದೆಲ್ಲವೂ ಕೂಡ ನೇರವಾಗಿ ಗ್ರಂಥಾಲಯ ಇಲಾಖೆಯಿಂದನೇ ನಿರ್ವಹಣೆ ಮಾಡಲಾಗ್ತಿತ್ತು. ಸೊ ತದನಂತರ ಗ್ರಾಮ ಪಂಚಾಯತಿಗಳಿಗೆ ಈ ಗ್ರಂಥಾಲಯವನ್ನ ಹ್ಯಾಂಡ್ ಓವರ್ ಮಾಡಿದ ನಂತರ ಇವರಿಗಿರುವಂತಹ ವೇತನ ಇತರೆ ಎಲ್ಲಾ ವ್ಯವಸ್ಥೆಗಳು ಕೂಡ ಗ್ರಾಮ ಪಂಚಾಯತಿಯ ಮೂಲಕ ಮಾಡ್ಲಿಕ್ಕೆ ಪ್ರಾರಂಭ ಆಯ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಸ್ಕೂಲ್ ಟೈಮ್ ಅಲ್ಲಿ ಓದ್ತಾ ಇದ್ದಂತ ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಹೋಗಿ ಕತೆ ಪುಸ್ತಕಗಳಿರ್ಲಿ ಬಾಕಿರೋದೇ ಇರ್ಲಿ
ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಮಕ್ಕಳಿಗೆ ಒಂದು ಜ್ಞಾನ ದೀವಿಗೆ ಅಂತಾನೆ ಹೇಳ್ಬೋದು. ಗ್ರಂಥಾಲಯಗಳು ಮಕ್ಕಳ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೆ ಮತ್ತೆ ಸಾಹಿತ್ಯ ಕ್ಷೇತ್ರನೇ ಇರಲಿ ಮಕ್ಕಳ ಕಲಿಕೆಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಸೊ ಅದರದೊಂದು ಸ್ವತಃ ಒಂದು ಅನುಭವದ ಆಧಾರದ ಮೇಲೆ ಗ್ರಂಥಾಲಯಗಳನ್ನ ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಏನೇನು ಆಪರ್ಚುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಸಮಾನ ಮನಸ್ಕರಲ್ಲಿ ಈಗ ಅಲ್ಲಿ ಶೋಭಾ ಮೇಡಮ್ ಇರ್ಲಿ, ಅದೇ ರೀತಿ ನಮ್ಮ ಸ್ನೇಹಿತರಾದ ರಾಜೇಶ್ ರಾಜನಕುಂಟೆ ಗ್ರಾಮ ಪಂಚಾಯತಿ, ಸೊ ಹೀಗೆ ಸಮಾನ ಮನಸ್ಕ ಸ್ನೇಹಿತ ಬಳಗದಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಸೊ 2016 ನಾ ಕೊಡಗು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಡಿಜಿಟಲ್ ಗ್ರಂಥಾಲಯವನ್ನ ಪಾಲಿಬೆಟ್ಟ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಪಂಚಾಯತಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಸೊ ಅಲ್ಲಿ ನಮಗೆ ಸ್ಫೂರ್ತಿಯಾಗಿದ್ದೇನು ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಸಚಿವರಾಗಿದ್ದಂತಹ ಎಚ್ ಕೆ ಪಾಟೀಲ್ ರವರು ಇದೊಂದು ಇನಿಶಿಯೇಟಿವ್ ತಗೋಬೇಕು ಅಂತ ಹೇಳಿ ಒಂದು ರಾಜ್ಯದ 10 ಗ್ರಾಮ ಪಂಚಾಯತಿಗಳಿಗೆ ಅವರು ಮಿಂಟ್ ಬುಕ್ ಇಂಡಿಯಾ ಅನ್ನುವಂತ ಒಂದು ಸಂಸ್ಥೆಯವರಿಂದ ಒಂದು ಪ್ರೀ ರೆಕಾರ್ಡೆಡ್ ಏನು ಬುಕ್ಸ್ ಇದೆ ಅದರದೊಂದು ಡಿವೈಸ್ ಮತ್ತೆ 4 ಟ್ಯಾಬ್ಗಳನ್ನ ಪಂಚಾಯತ್ಗೆ ವಿತರಿಸಿದ್ರು. ಸೊ ಇದು ಸಿಕ್ಕಿದ್ಮೇಲೆ ಇದೇನ್ ಮಾಡೋದಪ್ಪ, ಇನ್ನು ಸ್ವಲ್ಪ ಹೆಚ್ಚಾಗಿ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಒಂದು ಅನ್ವೇಷಣೆಯಲ್ಲಿ ತೊಡಗಿದಾಗ ನಮಗೆ ಸಾಕಷ್ಟು ಇ ಕಂಟೆಂಟ್ಗಳು ಸಿಕ್ತು. ಒಂದು ಕಂಪ್ಯೂಟರ್ ಜೊತೆಯಲ್ಲಿ ಅದಕ್ಕೊಂದು ಇಂಟರ್ನೆಟ್ ಸಂಪರ್ಕ ಇದ್ರೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಅಂತ ಇದೆ ಅಲ್ಲಿ. ಆ ಸಂದರ್ಭದಲ್ಲಿ 1.5 ಕೋಟಿ ಪುಸ್ತಕಗಳು ಅದರಲ್ಲಿತ್ತು. ಸರಿಸುಮಾರು 9 ಲ್ಯಾಂಗ್ವೇಜ್ ಅಲ್ಲಿರುವಂತಹ ಬುಕ್ಸ್ ಇತ್ತು. ಅದೇ ರೀತಿ ಗ್ರಂಥಾಲಯಗಳಿಗೆ ಬುಕ್ಸ್ ಕೊಡುವಂತಹ ಏನು ರಾಜಾರಾಮ್ ಮೋಹನ್ ರಾಯ್ ಫೌಂಡೇಶನ್ ಇರಬಹುದು, ಜ್ಯೋತಿಬಾ ಫುಲೆ ಯೂನಿವರ್ಸಿಟಿ ಇರಬಹುದು, ಹಾಗೆ ಸುಮಾರು ವಿಷಯಗಳು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಇದರ ಆಧಾರದ ಮೇಲೆ ಮೊದಲನೇದಾಗಿ ಆ ಪಂಚಾಯತಿಯಲ್ಲಿ ನಾವು ಏನಿದೆ ಮಕ್ಕಳನ್ನ ಇನ್ನೊಂದಷ್ಟು ಆಕರ್ಷಣೀಯವಾಗಿರ್ಬೇಕು ಗ್ರಂಥಾಲಯ ಅಂದ್ರೆ ಈಗ ಹೊಸ ಯುಗ, ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಹೆಚ್ಚು ಆಂಡ್ರಾಯ್ಡ್ ಫೋನ್ ಅಲ್ಲಿ ಆಟಾಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಇಂಥ ಅವಕಾಶಗಳಿರೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಸಾಕು, ಅವ್ರೇನು ಲೈಬ್ರರಿಗೆ ಬರಲೇಬೇಕು ಅಂತ ಏನಿಲ್ಲ, ಈ ಅವಕಾಶಗಳ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ನಮ್ಮ ಗ್ರಂಥಾಲಯದಲ್ಲಿ 3 ಕಂಪ್ಯೂಟರ್ ಅದಕ್ಕೆ ಇಂಟರ್ನೆಟ್ ಸಂಪರ್ಕ ಜೊತೆಯಲ್ಲಿ ಅದರಲ್ಲಿ ನ್ಯಾಷನಲ್ ಡಿಜಿಟಲ್ ಲೈಬ್ರರಿಯ ಆಕ್ಸೆಸ್ಸಿಂಗ್ ತಗೊಂಡು ಅದನ್ನ ಒಂದು QR ಕೋಡ್ ಸ್ಕ್ಯಾನರ್ ಮೊಬೈಲ್ ಅಲ್ಲಿ ಎಲ್ರಿಗೂ ಆಕ್ಸೆಸ್ ಆಗುವಂಗೆ ಅದಕ್ಕಿರುವಂತ ಒಂದು ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಲಾಯಿತು. ಮತ್ತೆ ತದನಂತರ ವರ್ಷದಲ್ಲಿ ನೋ ಬ್ಯಾಗ್ ಡೇ ಅಂತ ಒಂದು ಕಾರ್ಯಕ್ರಮ ರಾಜ್ಯ ಸರ್ಕಾರದ್ದು ಬಂತು 2017. ಆಗ ಎವ್ರಿ 3rd or 4th ಸಾಟರ್ಡೆ ಈ ನೋ ಬ್ಯಾಗ್ ಡೇ ಪ್ರಯುಕ್ತ ಈ ಮಕ್ಕಳೆಲ್ಲ ಬ್ಯಾಗ್ ತಗೊಂಬರೋದಿಲ್ಲ ಸ್ಕೂಲಿಗೆ, ಅವರಿಗೆ ಆಟೋಟ ಚಟುವಟಿಕೆಗಳಿತ್ತು. ಅದ್ರ ಜೊತೆಯಲ್ಲಿ ಅವ್ರನ್ನ ಈ ಗ್ರಂಥಾಲಯಗಳಿಗೆ ಒಂದು ಭೇಟಿ ಮಾಡಿಸೋದು, ಗ್ರಂಥಾಲಯದ ಪರಿಚಯ ಮಾಡಿಸ್ಕೊಡೋದು ಅಂತ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ ಒಂದು ಅನುಭವ ಇತ್ತು. ತದನಂತರ 2019 ವರ್ಗಾವಣೆಯಾಗಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಒದ್ದೂರು ಗ್ರಾಮ ಪಂಚಾಯತಿಗೆ ನಾನು ಹೋಗಿದ್ದೆ. ಅಲ್ಲಿ ಈ ಗ್ರಂಥಾಲಯವನ್ನ ಸ್ವಲ್ಪ ಉನ್ನತೀಕರಣ ಮಾಡಬೇಕು ಅನ್ನುವಂತ ಕನಸಿತ್ತು. ಸೊ ಅಂತೂ ಕೋವಿಡ್ದು ಬಿಸಿಗಳ ಮಧ್ಯೆ ಪಂಚಾಯತಿಯಲ್ಲಿ ಆಡಳಿತಾಧಿಕಾರಿ ಅವಧಿ ಇತ್ತು. ಯಾಕೆಂದ್ರೆ ಈ ಹೊಸತನ ತರುವಾಗ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಕನ್ವಿನ್ಸ್ ಮಾಡೋದು, ಒಂದು ದೊಡ್ಡ ಅಮೌಂಟ್ ಅದಕ್ಕೆ ಫಂಡಿಂಗ್ ಮಾಡಿಸೋದು. ಯಾಕೆಂದ್ರೆ ಪಂಚಾಯತಿ ಯಾವುದೋ ಒಂದು ಓಣಿಯಲ್ಲಿ ಒಂದು ಮೂಲೆಯಲ್ಲಿ ಒಂದು 2 ರ್ಯಾಕ್ ಅಲ್ಲಿ ಒಂದು 500 to 1,000 ಪುಸ್ತಕ ಇಟ್ಕೊಂಡು ಒಬ್ರು ಗ್ರಂಥಪಾಲಕರು ಕೂತಿರ್ತಾರೆ ಬಿಟ್ರೆ ಈ ಗ್ರಂಥಾಲಯಗಳು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸೋದಿಲ್ಲ. ಯಾಕೆಂದ್ರೆ ನನ್ಗೆ ನೆಟ್ವರ್ಕ್ ಸಮಸ್ಯೆ ಬಂದ್ಬಿಡತ್ತೆ, ನಾನು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನನ್ನ ಪ್ರಯಾಣ ಮುಂದುವರಿಸ್ತೇನೆ. ಸೊ ಮ್ಯಾಟ್ರ್ಗಳನ್ನ ಮುಗಿಸಿ ಏನಾದ್ರೂ ಮಾತುಕತೆ ಇದ್ರೆ ಮುಂದುವರಿಯಲಿ, ಇನ್ನೊಂದು 20 ದಾಟಿದ್ಮೇಲೆ ನನಗೆ ನೆಟ್ವರ್ಕ್ ಬರುತ್ತೆ, ಅವಾಗ ಬೇಕಿದ್ರೆ ಡೌಟ್ಸ್ ಇದ್ರೆ ಏನಾದ್ರೂ ಇದ್ರೆ ಮಾತಾಡ್ಕೋಬಹುದು. ಖಂಡಿತ ಖಂಡಿತ ಸರ್, ಖಂಡಿತ. ಸೊ ಹಾಗೆ ಈ ಡಿಜಿಟಲ್ ಗ್ರಂಥಾಲಯ ಅನ್ನುವಂತ ಕಾನ್ಸೆಪ್ಟ್ ಈಗ ನಮ್ಮ ಪಿಡಿಒಗಳಲ್ಲೇ ಸಮಾನ ಮನಸ್ಕರಿರುವಂತ ಹೊಸತನವನ್ನ ಬಯಸುವಂತ ತುಂಬಾ ಸ್ನೇಹಿತರು ಇದ್ದಾರೆ. ಏನಾದ್ರೂ ಹೊಸತನ ಇದ್ರೆ ಹಿಂಗ್ ಮಾಡ್ಬೋದಾ ಹೇಗೆ ಅಂತ ಕೇಳಿದ್ರೆ ನಮ್ಗೆ ತುಂಬಾ ಸಲಹೆ ಸೂಚನೆ ಸಹಕಾರಗಳು ಕೊಡೋದು, ಹೊಸ ಹೊಸ ಐಡಿಯಾಗಳು ಕೊಡೋರಿದ್ದಾರೆ. ಯಾಕೆಂದ್ರೆ ಎಲ್ಲರ ಪಂಚಾಯತಿಯಲ್ಲೂ ಒಂದೇ ರೀತಿಯ ಪರಿಸ್ಥಿತಿ ಇರೋದಿಲ್ಲ. ಕೆಲವರಿಗೆ ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ, ಆದ್ರೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ. ಕೆಲವರಿಗೆ ಏನು ಗೊತ್ತಿರೋದಿಲ್ಲ, ಅವರಿಗೆ ಎಲ್ಲಾ ಅವಕಾಶಗಳು ಅಲ್ಲಿ ಆ ಪಂಚಾಯತಿಯಲ್ಲಿ ಇರ್ತದೆ. ಸೊ ಹಾಗೆ ವಿಭಿನ್ನ ರೀತಿಯಲ್ಲಿರುವಂತಹ ರಾಜಕೀಯ ಪರಿಸ್ಥಿತಿಯೊಳಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಒಂದೇ ಸಲಕ್ಕೆ ಯಾರು ಕೂಡ
ಈ ಪಂಚಾಯತಿಯಲ್ಲಿ ಒಂದೇ ಸಲ ನಾವು ಒಂದು ಬಿಲ್ಡಿಂಗ್ ಕಟ್ಟಿ ಲೈಬ್ರರಿನ ಶಿಫ್ಟ್ ಮಾಡಿ ಅಲ್ಲಿ ಎಲ್ಲ ನಾವು ಹೈಟೆಕ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಅದಕ್ಕೆ ಮೆಂಬರ್ಗಳು ಒಪ್ಪೋದಿಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ, ಆ ತರ ಎಲ್ಲ ಪರಿಸ್ಥಿತಿ ಇರುತ್ತೆ. ನಮ್ಮ ಅದೃಷ್ಟಕ್ಕೆ ಗ್ರಾಮ ಪಂಚಾಯತಿ ಅವಧಿ ಮುಗಿದು ಆಡಳಿತಾಧಿಕಾರಿ ನೇಮಕ ಆಗಿತ್ತು. ನಾನು 2019ರಲ್ಲಿ ಹೋದಾಗ್ಲೇ ಎಲ್ಲಾ ಮೆಂಬರ್ಗಳ ಫಂಡ್ ಏನಿದೆ, ನಾನು ಒಬ್ಬ ಮೆಂಬರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಇಷ್ಟು ಫಂಡ್ ಇಂಥ ಒಂದು ಕಟ್ಟಡಕ್ಕೆ ಬೇಕು ಅಂತ ಹೇಳಿಟ್ಟು 1,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡನ ಅರ್ಧ ಮಾಡಿಟ್ಟಿದೆ. ಮತ್ತೆ ಆಡಳಿತಾಧಿಕಾರಿ ಬಂದ ತಕ್ಷಣದಲ್ಲೇ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅವ್ರು ನಮ್ಮ ಸ್ನೇಹಿತರು ಇದ್ರು, ಸೊ ಅವ್ರ ಸಹಕಾರ ತಗೊಂಡು ಆ ಕಟ್ಟಡನ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಡಿಜಿಟಲ್ ಗ್ರಂಥಾಲಯ ಮಾಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಮಾಡಿ ಅದನ್ನ ನಮ್ಮ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳು, ನಮ್ಮ ಸಿಇಒ ಇರ್ಲಿ, ಇನ್ನು ಇಲಾಖೆಯ ಕಮಿಷನರ್ ಇರ್ಲಿ, ಎಲ್ಲರೂ ಕೂಡ ತುಂಬಾ ಅದನ್ನ ಪ್ರೋತ್ಸಾಹ ಕೊಟ್ರು. ಸೊ ಒಂದು ರಿಮೋಟ್ ವಿಲೇಜ್ ನಮ್ಮ ಪಂಚಾಯತಿ ಮಡಿಕೇರಿ ಟೌನ್ ಇಂದ ಸುಮಾರು 25 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ. ಪಂಚಾಯತಿಯ ಟೋಟಲ್ ಡಿಮಾಂಡ್ ಇರೋದೇ 1.5 ಲಕ್ಷ ಅಷ್ಟೇ. ಸೊ ಅಲ್ಲಿ ತೋಟದ ಮನೆಗಳು ಬಿಟ್ರೆ ಏನಿಲ್ಲ, 7,500 ಜನಸಂಖ್ಯೆ ಇದೆ. ಆ ಗ್ರಾಮದಲ್ಲಿ 5 ಪ್ರಾಥಮಿಕ ಶಾಲೆಗಳು, 1 ಪ್ರೌಢಶಾಲೆ ಇದೆ. ಸೊ ಜನ ಅಕ್ಕಪಕ್ಕದ ಪಟ್ಟಣ ನಗರಗಳಿಗೆಲ್ಲ ಹೋಗ್ಬೇಕು. ಒಂದು ಸೈಬರ್ ಕಫೆ ಕೂಡ ಇಲ್ಲದೆ ಇರುವಂತ ಒಂದು ಪಂಚಾಯತಿ ನಂದು. ಸೊ ಅಂತ ಪರಿಸ್ಥಿತಿಯೊಳಗೆ ಮಕ್ಕಳು ಆನ್ಲೈನ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಲಿಕ್ಕಿರ್ಲಿ, ಬಾಕಿ ಇರೋದಕ್ಕಿರ್ಲಿ, ಪಕ್ಕದ ನಗರಗಳಿಗೆ ಹೋಗ್ಬೇಕಿತ್ತು. ಹಾಗೆ ಮಕ್ಕಳನ್ನ ಎನ್ರೋಲ್ ಮಾಡ್ತಾ 430 ಮಕ್ಕಳನ್ನ ಮೊದಲ ಹಂತದಲ್ಲಿ ಲೈಬ್ರರಿಗೆ ಎನ್ರೋಲ್ ಮಾಡಿಸ್ಕೊಂಡು ಇದ್ದ ಲೈಬ್ರರಿಯಲ್ಲೇ ಒಂದು ಕಂಪ್ಯೂಟರ್ ಹಾಕಿ ತಾತ್ಕಾಲಿಕವಾಗಿ ಎಲ್ಲರಿಗೂ ಈ ವ್ಯವಸ್ಥೆ ಮಾಡ್ತಾ ಇದೀವಿ ಅನ್ನೋದನ್ನ ಪ್ರಚಾರ ಕೊಡ್ಲಿಕ್ಕೆ ಪ್ರಾರಂಭ ಆಯ್ತು. ಜನವರಿ 2020ರಲ್ಲಿ ನಮ್ಮಲ್ಲಿ ಸುಸಜ್ಜಿತವಾದ ಡಿಜಿಟಲ್ ಗ್ರಂಥಾಲಯ ಏನು ಉದ್ಘಾಟನೆ ಆಯ್ತು. ನಮ್ಮ ಇಲಾಖೆಯ ಕಮಿಷನರ್ ಅವರೇ ಖುದ್ದು ಆ ಗ್ರಾಮಕ್ಕೆ ಭೇಟಿ ನೀಡಿ, ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮೇಡಮ್ ಅವರೇ ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ಪಂಚಾಯತ್ ರಾಜ್ ಸಚಿವಾಲಯ, ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾದಂತಹ ಸುನಿಲ್ ಕುಮಾರ್ ಸರ್, ಸೀನಿಯರ್ IAS ಆಫೀಸರ್ ಅವರು, ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಾದ ಉಮಾ ಮಹಾದೇವನ್ ಮೇಡಮ್ ಅವರು, ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಅನ್ಬು ಕುಮಾರ್ ಸರ್ ಅವರು, ಅವರೆಲ್ಲ ನಮ್ಮ ಆ ಕುಗ್ರಾಮಕ್ಕೆ ಭೇಟಿ ನೀಡಿ ಮಾಡ್ತಾ ಇದ್ದೀರಾ ಒಳ್ಳೆ ರೀತಿಯಲ್ಲಿ, ಇದು ಬೇರೆ ಪಂಚಾಯತಿಗಳಿಗೂ ಕೂಡ ಇದನ್ನ ಒಂದು ಏನು ಈ ರೀತಿ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ, ಒಂದು ಉತ್ತೇಜನ ನೀಡುವಂತಾಗ್ಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲೇ ಡಿಜಿಟಲ್ ಗ್ರಂಥಾಲಯದ ನೋಡಲ್ ಆಫೀಸರ್ ಆಗಿ ನನ್ನನ್ನು, ಇನ್ನೆರಡು ತಾಲೂಕಲ್ಲಿ ನಮ್ಮ ಸಮಾನ ಮನಸ್ಕ ಇಬ್ರು ಸ್ನೇಹಿತರನ್ನು ನೇಮಕ ಮಾಡಿ ಮೊದಲ ಹಂತದಲ್ಲಿ ಎಲ್ಲಾ 104 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲೂ ಕೂಡ ಏನು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ಎಲ್ಲಾ ಲೈಬ್ರರಿಗಳಲ್ಲೂ ಕೂಡ ಅದು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ, ಒಂದೊಂದು ಕಂಪ್ಯೂಟರ್ ಅಳವಡಿಸಿ ಅಲ್ಲಿ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ 8 ಕೋಟಿ ಮತ್ತು ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ಲೈಬ್ರರಿ, ಕೋವಿಡ್ ಟೈಮಲ್ಲಿ ಗ್ರಂಥಾಲಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಂಯುಕ್ತವಾಗಿ ಮಾಡಿದಂತಹ ಒಂದು ಇನೋವೇಷನ್ ಅದು. ಸೊ ಅದರಲ್ಲಿ 20 ಲಕ್ಷ ಇ ಕಂಟೆಂಟ್ಸ್ ಇದೆ ಕರ್ನಾಟಕ ಸರ್ಕಾರ ಗ್ರಂಥಾಲಯ ಇಲಾಖೆದೆ. ಅದು ಎಲ್ಲಾ ಗ್ರಂಥಾಲಯಗಳಲ್ಲೂ ಲಾಗಿನ್ ಮಾಡಿ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಸಂಗ್ರಹಿಸಿದಂತಹ PDF ಬುಕ್ಸ್, ಆಫ್ಲೈನ್ ಬುಕ್ಸ್ ಏನೇನಿದೆ ಅವುಗಳು, ಏನೇನು ವಿಡಿಯೋ ಕಂಟೆಂಟ್ಸ್ ಇದೆ ಪಂಚಾಯತಿಯಲ್ಲಿ ಆನ್ಲೈನ್ ಅಲ್ಲದೆ ಆಫ್ಲೈನ್ ಅಲ್ಲಿ ಹಾಕ್ಬೇಕಾಗಿದೆ, ಅದನ್ನು ಕೂಡ ಎಲ್ಲಾ ಗ್ರಂಥಾಲಯಗಳಿಗೂ ಪ್ರೊವೈಡ್ ಮಾಡಿ ಒಂದು ಸಿಸ್ಟಮ್ ಇಟ್ಟು ಅದನ್ನ ವ್ಯವಸ್ಥೆ ಮಾಡುವಂಥದ್ದು ಮೊದಲ ಹಂತದಲ್ಲಿ 2020 ಜನವರಿ ಹಂತಕ್ಕೆ ನಮ್ಮ ಈ ವ್ಯವಸ್ಥೆಯೊಳಗೆ ನಾವು ಪ್ರಾರಂಭ ಮಾಡಿದ್ದೀವಿ 2021 ಜನವರಿಯಲ್ಲಿ.